ಇನ್ನು ಶಕ್ತಿ ಯೋಜನೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು ಸೋಮವಾರ ಒಂದೇ ದಿನ ನಲವತ್ತೊಂದು ಲಕ್ಷ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಸಂಚಾರ ಮಾಡಿದ್ದಾರೆ ಸೋಮವಾರ ಪ್ರಯಾಣಿಸಿದ ಮಹಿಳಾ ಪ್ರಯಾಣಿಕರ ಪ್ರಯಾಣದ ಮೌಲ್ಯ ಎಂಟು ಕೋಟಿ ಎಂಬತ್ತ್ಮೂರು ಲಕ್ಷದ ಐವತ್ಮೂರು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಒಂದೇ ದಿನಕ್ಕೆ ಎಂಟೂವರೆ ಕೋಟಿ ಆಲ್ಮೋಸ್ಟ್ ಒಂಬತ್ತು ಕೋಟಿ ಹಣ ಸರ್ಕಾರಕ್ಕೆ ನಷ್ಟವಾಗಿದೆ ಇದು ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೋ ಶಾಲಾ ಈಗ ಯಾಕೆಂದರೆ ಶಾಲೆಗಳು ಶುರುವಾಗಿದೆ ಯೂಶ್ವಲಾಗಿ ಪೇರೆಂಟ್ಸ್ ಎಲ್ಲೂ ಹೋಗಲ್ಲ ಇನ್ನು ರಜಾ ಪುಣ್ಯ ಬೇಗ ಮುಗಿದೋಯ್ತು ಬೇಸಿಗೆ ರಜೆ ಆದಮೇಲೆ ಜಾರಿಯಾಯಿತು ಇನ್ನು ರಜಾ ದಿನಗಳು ಬಂದರೆ ದಸರಾ ಸಂದರ್ಭ ಬಂದರೆ ಮಹಿಳೆಯರು ಅದು ಯಾವ ರೀತಿಯಲ್ಲಿ ಸಂಚರಿಸ್ತಾರೋ ಸರ್ಕಾರಕ್ಕೆ ಅದೆಷ್ಟರ ಮಟ್ಟಿಗೆ ನಷ್ಟವಾಗುತ್ತೋ ಇವೆಲ್ಲವನ್ನು ಲೆಕ್ಕಾಚಾರ ಮಾಡಿದೆಯಾ ಅಥವಾ ಇದೀಗ ಕೆ ಎಸ್ ಆರ್ ಟಿ ಸಿ ಅಂದರೆ ಏನೊಂದು ಟಿಕೆಟ್ ದರವನ್ನು ಕೂಡ ಹೆಚ್ಚಿಸಿ ಅದರ ಹೊಣೆಯನ್ನು ಪುರುಷರ ಮೇಲೆ ಹಾಕುವಂಥ ಸಾಧ್ಯತೆ ಇದೆಯಾ ಸಾಕಷ್ಟು ಚರ್ಚೆಗಳು ಒಂದೇ ದಿನಕ್ಕೆ ಅದು ಸೋಮವಾರ ವೀಕೆಂಡ್ ಅಲ್ಲ ಶನಿವಾರ ಭಾನುವಾರದ ಲೆಕ್ಕ ಅಲ್ಲ ಸೋಮವಾರ ಒಂದೇ ದಿನ ನಲವತ್ತೊಂದು ಲಕ್ಷಕ್ಕೂ ಅಧಿಕ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಒಂದಷ್ಟು ಜನ ಮಾತಾಡ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಮಹಿಳೆಯರೇ ಮಾತಾಡಿದ್ರು ಸರ್ಕಾರದ ಈ ನಿರ್ಧಾರವನ್ನು ಜನಸಾಮಾನ್ಯರಾಗಿ ನಾವು ಸ್ವೀಕರಿಸ್ತೀವಿ ಆದರೆ ವಿದ್ಯಾವಂತರಾಗಿ ಯೋಚನೆ ಮಾಡಿದಾಗ ಇದು ಒಳ್ಳೆಯದಲ್ಲ ಏನೋ ಒಂದು ಹದಿನಾರು ಹದಿನೇಳು ವರ್ಷದ ಒಳಗಿರುವಂಥ ವಿದ್ಯಾರ್ಥಿಗಳಿಗೋ ವಿಕಲಚೇತನರಿಗೋ ವೃದ್ಧಾಪ ಅಂದರೆ ಏಜ್ ಆಗಿರುವಂಥವ್ರಿಗೋ ಅಥವಾ ವಿಶೇಷ ಕೋಟಾದಡಿ ಒಂದಷ್ಟು ಜನಕ್ಕೂ ಕೊಟ್ಟಿದರೆ ಪರವಾಗಿರಲಿಲ್ಲ ಅಥವಾ ಸರ್ಕ ಅಂದರೆ ಕೆಲಸಕ್ಕೆ ಹೋಗುವಂಥವ್ರಿಗೆ ಇಂತಿಷ್ಟು ಇಂಥ ಜಾಗದಿಂದ ಇಂಥ ಜಾಗಕ್ಕೆ ಅನ್ನೋರಿಗೆ ಕೊಟ್ಟಿರೋ ಪರವಾಗಿಲ್ಲ ಎಲ್ಲಿ ಬೇಕಾದರೂ ಓಡಾಡಿ ಹೆಂಗೆ ಬೇಕಾದರೂ ಓಡಾಡಿ ಅಂತ ಹೇಳಿದ್ರಿಂದ ಸೋಮವಾರ ಒಂದೇ ದಿನ ಆಲ್ಮೋಸ್ಟ್ ಒಂಬತ್ತು ಕೋಟಿ ಪ್ರಯಾಣದ ವೆಚ್ಚ ಆಗಿದೆ ಇದು ಸರ್ಕಾರಕ್ಕೆ ನಷ್ಟ ಇದನ್ನು ಬೇರೆ ರೂಪದಲ್ಲಿ ಸರ್ಕಾರ ಬರೆಸಲೇಬೇಕು ಇದನ್ನು ಸಾಧನೆ ಅನ್ನಬೇಕಾ ಅಥವಾ ಸರ್ಕಾರದ ಸಂಕಷ್ಟಕ್ಕೆ ಸಿಲುಕುವ ಒಂದು ಮೊದಲ ಹೆಜ್ಜೆ ಅನ್ನಬೇಕಾ ಗೊತ್ತಿಲ್ಲ ಜನರೇ ಇದನ್ನು ಡಿಸೈಡ್ ಮಾಡಬೇಕು ಸರ್ಕಾರ ಬೇರೆ ಯೋಜನೆಗಳಿಗೆ ಕೊಟ್ಟಂತ ಒಂದಷ್ಟು ಷರತ್ತುಗಳನ್ನು ಕೂಡ ಬಸ್ ವಿಚಾರದಲ್ಲಿ ಕರೆಂಟ್ ವಿಚಾರದಲ್ಲಿ ಒಪ್ಕೋಬೇಕು ಇನ್ನೂರು ಯೂನಿಟ್ ಹೊರಗೆ ಮಾತ್ರ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಸಂಪೂರ್ಣ ಅಂತ ಹೇಳಿರ್ಲಿಲ್ಲ ಹೀಗಾಗಿ ಒಂದು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಲೆಕ್ಕಾಚಾರ ಸರಿಯಾಗೇ ಇದೆ ಕರೆಂಟ್ ವಿಚಾರದಲ್ಲಿ ಆದರೆ ಬಸ್ ವಿಚಾರದಲ್ಲಿ ಸರಿಯಾಗಿಲ್ಲ ಹೀಗಾಗಿ ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತ ಮುಂದಿನ